ನಮಸ್ತೆ ವೀಕ್ಷಕರೇ, ನಾನು ಸಂಪೂರ್ಣ ಗೌಡ. ನೀವಿನ್ನು ಸಂಪೂರ್ಣ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು. ಸೊ ನಮ್ಮ ರಾಜ್ಯದಲ್ಲಿ ಈ ಬಾರಿ ಸುಮಾರು 8,48,203 ಇಷ್ಟು ಮಕ್ಕಳು ಪರೀಕ್ಷೆಗೆ ಎನ್ರೋಲ್ ಮಾಡಿದರು, ಪರೀಕ್ಷೆಗೆ ನೋಂದಣಿ ಮಾಡಿದರು. ಅದರಲ್ಲಿ ಸುಮಾರು 19,086 ಜನ 19,086 ಸ್ಕೂಲ್ ಮಟ್ಟದಲ್ಲೇನೆ ಅವರಿಗೆ ಅಟೆಂಡೆನ್ಸ್ ಶಾರ್ಟೇಜ್ ಇದೆ ಅಂತ ಅವರನ್ನ ಅವರ ಹೆಸರುಗಳನ್ನ ತೆಗೆದಿದ್ರು. ಅವರಿಗೆ ಪರೀಕ್ಷೆಯಲ್ಲಿ ಕೂತ್ಕೊಳ್ಳೋಕೆ ಅವಕಾಶ ಸಿಕ್ಕಿರಲಿಲ್ಲ. 19,086 ಸೊ ಒಟ್ಟು ಎಲಿಜಿಬಲ್. ಜೊತೆಗೆ ಈ ಕರೋನಾ ಕಾರಣದಿಂದ, ಕರೋನಾದು ಆತಂಕದಿಂದ ನಾವು ಈ ಸಲ ಬರೆಯೋದಿಲ್ಲ, ನಾವು ಮುಂದಿನ ಸಲ ಬರೀತೀವಿ ಅಂತಲೂ ಕೂಡ ಕೆಲವರು ನಾವು ಅವಕಾಶ ಕೊಟ್ಟಿದ್ವು. ಅವರಿಗೆಲ್ಲ ಪೂರಕ ಪರೀಕ್ಷೆಯಲ್ಲಿ ಕೂತ್ಕೊಂಡ್ರು ಕೂಡ ಫ್ರೆಶ್ ಕ್ಯಾಂಡಿಡೇಟ್ಸ್ ಅಂತ ಟ್ರೀಟ್ ಮಾಡ್ತೀವಿ ಅಂತ. ಆ ರೀತಿ ಕಳೆದ ಬಾರಿ ಪರೀಕ್ಷೆ ಕೂತ್ಕೊಳ್ದೇ ಪೂರಕ ಪರೀಕ್ಷೆ ಕೂತ್ಕೊಳ್ತೀವಿ ಅಂತ ಅವರು ಆಯ್ಕೆ ಮಾಡಿಕೊಂಡಿರೋ ಸಂಖ್ಯೆ 18,067. ಸೊ ಒಟ್ಟು ಪರೀಕ್ಷೆಗೆ ಹಾಜರಾದವರು 8,11,050 ಜನ, 8,11,050. ಪರೀಕ್ಷೆ ಚೆನ್ನಾಗಾಯಿತು. ನಮಗೆ ನೆಕ್ಸ್ಟ್ ಸವಾಲು ಬಂದಿದ್ದು ವ್ಯಾಲ್ಯೂಯೇಷನ್. ವ್ಯಾಲ್ಯೂಯೇಷನ್ ಕೂಡ ಬಹಳ ದೊಡ್ಡ ಸವಾಲಿನ ಒಂದು ಪ್ರಶ್ನೆ ಆಗಿತ್ತು. ಸುಮಾರು ಈ ಸಲ SSLC ಪರೀಕ್ಷೆಯ ವ್ಯಾಲ್ಯೂಯೇಷನ್ ನಾವು ಇನ್ನಷ್ಟು ವಿಕೇಂದ್ರೀಕರಣ ಮಾಡಿ ಜಿಲ್ಲಾ ಮಟ್ಟದಲ್ಲಿ ಮಾಡಿದ್ವು ನಾವು. ಸೊ ರಾಜ್ಯದ 34 ಶೈಕ್ಷಣಿಕ ಜಿಲ್ಲೆಗಳ 227 ವ್ಯಾಲ್ಯೂಯೇಷನ್ ಸೆಂಟರ್ಸ್, ಮೌಲ್ಯಮಾಪನ ಕೇಂದ್ರಗಳಲ್ಲಿ ಈ ಮೌಲ್ಯಮಾಪನ ನಡೀತು. ಒಟ್ಟು 52,219 ಮೌಲ್ಯಮಾಪಕರು ಈ ಸುಮಾರು 8,00,000 ಮಕ್ಕಳು ಏನು ಉತ್ತರಗಳು ಬರೆದಿದ್ದಾರೆ ಅದರ ಮೌಲ್ಯಮಾಪನ ಮಾಡಿದ್ದಾರೆ. ಜುಲೈ 13ನೇ ತಾರೀಕಿಂದ ವ್ಯಾಲ್ಯೂಯೇಷನ್ ಪ್ರಾರಂಭ ಆಯಿತು. ಬೆಂಗಳೂರು ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಲಾಕ್ಡೌನ್ ಇದ್ದಿದ್ದರಿಂದ 2 ದಿವಸ ನಮಗೆ ನಾವು ಪರೀಕ್ಷೆಯ ಫಲಿತಾಂಶವನ್ನು 2 ವೆಬ್ಸೈಟಲ್ಲಿ ನಾವು ಪ್ರಕಟಿಸ್ತಾ ಇದ್ದೀವಿ. ಒಂದು http://kseeb.kar.nic.in http://kseeb.kar.nic.in ಇನ್ನೊಂದು http://kar.results ಕರ್ನಾಟಕ ರಿಸಲ್ಟ್ಸ್ಗೆ, ಅದು ಕರ್ ರಿಸಲ್ಟ್ಸ್ ಅಂತ kar.results.nic.in ಈ ಎರಡು ವೆಬ್ಸೈಟಲ್ಲಿ ಪರೀಕ್ಷಾ ಫಲಿತಾಂಶ ಪ್ರಕಟ ಆಗುತ್ತೆ. ನಾನು ಬರ್ತಾ ನನ್ನ ಸ್ನೇಹಿತನ ಕೇಳಿದೆ, ನಿಮ್ಗೆ ಹೇಗೆ SSLC ರಿಸಲ್ಟ್ ಬರ್ತಾ ಇತ್ತು ಅಂತ. ನಮ್ದೆಲ್ಲ SSLC ರಿಸಲ್ಟು ಪೇಪರಲ್ಲಿ ಬರ್ತಾ ಇತ್ತು, ನ್ಯೂಸ್ ಪೇಪರಲ್ಲಿ ಬರ್ತಾ ಇತ್ತು, ಯಾಕಂದ್ರೆ ಇದ್ದವ್ರ ಸಂಖ್ಯೆ ಕಡಿಮೆ. ಇವರು ನಮ್ಮ ಸ್ನೇಹಿತರದೆಲ್ಲ ನೋಡುವಾಗ ಈ ಥರ ವೆಬ್ಸೈಟ್ ಗಿಬ್ಸೈಟ್ ಏನೂ ಇರಲಿಲ್ಲ. ಶಾಲೆಯಲ್ಲಿ ಆಗ್ತಾ ಇದ್ರು, ಶಾಲೆಯಲ್ಲಿ ಮೊದಲು ಹೋದವನು ಫೇಲ್ ಆಗಿದ್ರೆ ಇಡೀ ಅದು ಕಿತ್ತಾಕ್ಬಿಡ್ತಾ ಇದ್ದಂತೆ.
ಅಥವಾ ಒಂದಷ್ಟು ಸಗಣೆ ಹಾಕ್ಬಿಡ್ತಾ ಇದ್ದ. ಇವ್ರ ಆಮೇಲೆ ಹೆಡ್ ಮಾಸ್ಟರ್ ಬರೋವರೆಗೂ ಕಾಯ್ಬೇಕಾಗಿತ್ತು. ಇವತ್ತು ಪರಿಸ್ಥಿತಿ ಬಹಳಷ್ಟು ಇಂಪ್ರೂವ್ ಆಗಿ ಅವರ ಮೊಬೈಲ್ಗೇನೆ ಈ ಫಲಿತಾಂಶವನ್ನ ಕಳಿಸ್ತಾ ಇದ್ದೀವಿ. ವೆಬ್ಸೈಟ್ ಅಲ್ಲಿ ನಾವು ಹಾಕ್ತಾ ಇದ್ದೀವಿ. ನಾಳೆ ಬೆಳಗ್ಗೆ ಶಾಲೆಗಳಲ್ಲೆಲ್ಲನೂ ಕೂಡ ಇದು ಪ್ರಕಟ ಆಗ್ತಾ ಇದೆ. ಜೊತೆಗೆ ನಾಳೆನೆ ಮಕ್ಕಳಿಗೆಲ್ಲರಿಗೂ ಕೂಡ ಕನ್ಸಾಲಿಡೇಟೆಡ್ ಸ್ಕೂಲ್ ರಿಸಲ್ಟ್ ಶೀಟು ಜೊತೆಗೆ ಪ್ರಾವಿಷನಲ್ ಮಾರ್ಕ್ಸ್ ಕಾರ್ಡು ಕೂಡ ನಾಳೆ ಸಿಗ್ತಾ ಇದೆ. ಪ್ರಾವಿಷನಲ್ ಮಾರ್ಕ್ಸ್ ಕಾರ್ಡ್ ಕೂಡ ನಾಳೆ ಸಿಗ್ತಾ ಇದೆ. ಒಟ್ಟು ಈ ವರ್ಷದ ಪರೀಕ್ಷಾ ಫಲಿತಾಂಶ ಒಂದು ನಿಮಿಷ ಕೊಡ್ತೀವ್ರಿ, ಒಂದು ನಿಮಿಷ ಕೊಡ್ತೀವಪ್ಪ, ಖಂಡಿತ ಕೊಡ್ತೀವಿ. ಅದಿಲ್ಲದೆ ನಾವೇನು ಮಾಡೋದೇ, ಕೊಡ್ತೀವಿ ಕೊಡ್ತೀವಿ. ಒಂದು ನಿಮಿಷ, ಜಸ್ಟ್ ವೇಟ್ ಫಾರ್ ಒನ್ ಮಿನಿಟ್. ಪಿ ಯು ಸಿದು ನಾವು ಹೇಗೆ ಮಾಡಿದ್ ನೋಡಿದ್ದೀರಾ, ಕೊಡ್ತೀವಿ. ಒಟ್ಟಾರೆ ಈ ಸಲದ ಫಲಿತಾಂಶ ಶೇಕಡಾವಾರು ಫಲಿತಾಂಶ ಈ ವರ್ಷ 71.80% 71.80% ರಿಸಲ್ಟ್ 70% 73.70% ಬಂತ ಅದು ಬಂತ ನೋಡಿ. ಈ ಸಲ ಹಾಜರಾದವರಲ್ಲಿ 811,050 ಜನ ಏನು ಹಾಜರಾಗಿದ್ರು, ಅದರಲ್ಲಿ ಉತ್ತೀರ್ಣರಾಗಿರೋರು 582,316 582,316. ಅದು ಒಂದು ಹೇಳ್ತೇನೆ. ಈಗ ನಾವು ಸರ್ಕಾರಿ ಇದು 2.79% ಕೊಡಿ. 8 ಸ್ಕೂಲ್ಸ್ದು ರಿಸಲ್ಟು 70.60%. ಏಡೆಡ್ದು ರಿಸಲ್ಟು 70.60%. ಅನ್ ಏಡೆಡ್ದು 82.31%. ಈ ಬಾರಿ ಅನುತ್ತೀರ್ಣ ಆಗಿರೋರು, ಫೇಲ್ ಆಗಿರೋರ ಸಂಖ್ಯೆ 228,734 2,28,734. ಈ ಬಾರಿ ದಂಡು ಮಕ್ಕಳು ಅವರ ಪರ್ಸೆಂಟೇಜ್ ಆಫ್ ರಿಸಲ್ಟ್ 66.41% 66.41%. ಹೆಣ್ಣು ಮಕ್ಕಳು 77.74%. ಏನ್ ಮೇಡಮ್ ಏನೋ ಹೇಳ್ತಾ ಇದ್ದೀರಾ? ಓಕೆ, ಈ ಬಾರಿ 625 ಅಂಕಗಳನ್ನ ಗಳಿಸಿರೋರು 625 out of 625 ಆರು ಜನ. ಕಳೆದ ಬಾರಿ ಈ ತರ 625 out of 625 ತಗೊಂಡವ್ರ ಸಂಖ್ಯೆ 2. ಹೋದ ಸಲ 2 ಇತ್ತು, ಈ ಸಲ 6 ಜನ. 624 out of 625 ತಗೊಂಡಿರೋರು 11 ಜನ. ಕಳೆದ ಬಾರಿ ಈ ಸಂಖ್ಯೆ 11 ಇತ್ತು,
623 out of 625 ತಗೊಂಡಿರೋರು ಈ ಬಾರಿ 43 ಜನ 43. ಕಳೆದ ಬಾರಿ ಇಟ್ ವಾಸ್ 19 ಹತ್ತೊಂಬತ್ತಿತ್ತು. 622 ತಗೊಂಡಿರೋರು 56 ಜನ, ಕಳೆದ ಬಾರಿ 39 ಇತ್ತು. 621 ತಗೊಂಡಿರೋರು ಈ ಬಾರಿ 68 ಜನ, ಕಳೆದ ಬಾರಿ 43 ಜನ ಇದ್ರು. 620 ತಗೊಂಡಿರೋರು ಈ ಸಲ 117 ಜನ, ಕಳೆದ ಬಾರಿ 56 ಜನ ಇದ್ರು. ಎಲೆಕ್ಟ್ರಾನಿಕ್.